ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ನಿಮ್ಮ ಬೈಕರ್ ಬಾಂಟ್ ರವಿ ಇವತ್ತು ಆಕ್ಚುಲಿ ಏನು ವಿಡಿಯೋ ಅಂತ ಅಂತ ನಾನು ಮೋಟೋ ವ್ಲಾಗ್ ಸೆಟ್ ಅಪ್ ಮಾಡೋದಕ್ಕೆ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಅದನ್ನ ತೋರಿಸ್ತೀನಿ ಸೊ ಈಗ ಹೊಸದು ಹೆಲ್ಮೆಟ್ ತಗೊಂಡಿದ್ದೀನಿ ಸೊ ಅದಕ್ಕೆ ವ್ಲಾಗ್ ಸೆಟ್ ಅಪ್ ಮಾಡ್ತಿದ್ದೀನಿ ಸೊ ದಟ್ ನೀವು ಯಾರಾದರೂ ಹೊಸದಾಗಿ ಮೋಟಾ ಬ್ಲಾಗ್ ಸೆಟಪ್ ಅಪ್ ಮಾಡ್ತಿದ್ದೀರಾ ಅಂತ ಅಂದರೆ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಮಾಡ್ತಿದ್ದೀನಿ ಸೊ ಫಸ್ಟ್ ಮೋಟ ಬ್ಲಾಗ್ ಶುರು ಮಾಡಬೇಕು ಅಂತಂದರೆ ನಿಮಗೆ ಒಂದು ಗಾಡಿ ಇರಬೇಕು ಇರ್ರೆಸ್ಪೆಕ್ಟಿವ್ ಯಾವ ಗಾಡಿ ಅಂತ ಏನು ಇದೇ ಗಾಡಿ ಇರಬೇಕು ಅಂತ ಏನೂ ಇಲ್ಲ ಸೊ ಒನ್ ಫಿಫ್ಟಿ ಸಿ ಸಿ ತೌಸಂಡ್ ಸಿ ಸಿ ಗಾಡಿ ಒಳಗಡೆ ನೀವು ಯಾವುದಾದ್ರೂ ಗಾಡಿನ ಯೂಸ್ ಮಾಡಿಕೊಂಡು ಮೋಟೋ ಬ್ಲಾಗ್ನ ಮಾಡ್ಬೋದು ಸೊ ಮೇಲೆ ನೆಕ್ಸ್ಟ್ ನಿಮ್ಗೊಂದು ಒಳ್ಳೆ ಎಲ್ಮೆಟ್ ಬೇಕು ಸೊ ನಾನು ಎಮ್ ಟಿ ನ ಯೂಸ್ ಮಾಡ್ತಿದ್ದೀನಿ ಫಸ್ಟು ಮೋಟರ್ ಬ್ಲಾಕ್ ಸೆಟ್ ಅಪ್ ಮಾಡೋದಕ್ಕೆ ಹೆಲ್ಮೆಟ್ ಆಯಿತು ನೆಕ್ಸ್ಟು ಒಂದು ಒಳ್ಳೆ ಆ್ಯಕ್ಷನ್ ಕ್ಯಾಮ್ರಾ ಬೇಕು ಸೊ ನಾನು ಗೋಪ್ರೋ ಹೀರೋ ಲೆವೆನ್ನ ಯೂಸ್ ಮಾಡ್ತಾಯಿದ್ದೀನಿ ಮೇಲೆ ಗೋಪ್ರೋ ಹೀರೋ ಇಲೆವೆನ್ ಆದ್ಮೇಲೆ ಅದ್ರ ಜೊತೆಗೆ ನಿಮಗೆ ಒಂದು ಮೈಕ್ ಅಡಾಪ್ಟರ್ ಅಂತ ಬೇಕು ಸೊ ನೀವೀಗ ಏನು ನೋಡ್ತಿದ್ದೀರಾ ಇದು ಗೋಪ್ರೋ ಅವ್ರದ್ದು ಮೈಕ್ ಅಡಾಪ್ಟರ್ ಸೊ ಗೋಪ್ರೋ ಅಡಾಪ್ಟರ್ ಏನಿದೆ ಇದು ನಿಮಗೆ ಬಾಕ್ಸ್ ಜೊತೆ ಬರಲ್ಲ ನೀವು ಸಪ್ರೇಟ್ ಆಗಿ ಬೈ ಮಾಡಬೇಕಾಗುತ್ತೆ ಗೋಪ್ರೋದವ್ರು ಆಲ್ಮೋಸ್ಟ್ ನಮ್ಮ ಐಫೋನ್ ಅವ್ರ ತರನೆ ಸೊ ಬರೀ ಮೊಬೈಲ್ ಕೊಟ್ಬಿಟ್ಟು ಚಾರ್ಜರ್ನ ಸಪ್ರೇಟ್ ಆಗಿ ಬೈ ಮಾಡಿ ಅಂತ ಹೇಳೋ ತರ ಇವರು ಮದರಿ ಕ್ಯಾಮ್ರಾ ಕೊಡ್ತಾರೆ ಬೇರೆಲ್ಲ ಏನೇ ಆಕ್ಸೆಸರೀಸ್ ಬೇಕು ಅಂತಂದ್ರೆ ನಾವು ಸಪ್ರೇಟ್ ಆಗಿ ಬೈ ಮಾಡಬೇಕಾಗುತ್ತೆ ಸೊ ಹೆಲ್ಮೆಟ್ ಆಯ್ತು ಗೋಪ್ರೋ ಆಯ್ತು ಗೋಪ್ರೋ ಅಡಾಪ್ಟರ್ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ಬೇಕಿರೋದು ಒಂದ್ ಒಳ್ಳೆ ಮೈಕ್ ಸೊ ನಾನು ಮೌನ ಅವ್ರದು ಗೋಪ್ರೋನ ಸಾರಿ ಮೈಕ್ ನ ಯೂಸ್ ಮಾಡ್ತಿದ್ದೀನಿ ಅದಾದ್ಮೇಲೆ ಐ ಮೀನ್ ಇದ್ರ ಜೊತೆನೆ ನಿಮಗೆ ಟಿ ಆರ್ ಆರ್ ಎಸ್ ಇಂದ ಟಿ ಆರ್ ಎಸ್ ಕನೆಕ್ಟ್ ಮಾಡೋದಕ್ಕೆ ಒಂದು ಪಿನ್ ಬರುತ್ತೆ ಸೊ ಅದು ಬಿಟ್ಟು ನಾನು ಅಡಿಷನಲ್ಲಿ ರೋಡ್ ಹೊಡೆದು ಒಂದು ಟಿ ಆರ್ ಆರ್ ಎಸ್ ಇಂದ ಟಿ ಆರ್ ಎಸ್ ಪಿನ್ ನ ಸಪ್ರೇಟ್ ಆಗಿ ತಗೊಂಡಿದೀನಿ ಇದಾದ್ಮೇಲೆ ಇದು ಇನ್ನೂ ಒಂದೇನು ಇಂಪಾರ್ಟೆಂಟು ಅಂತಂದ್ರೆ ಇದು ಹೌಸಿಂಗ್ ಅಂತ ಕರಿತೀವಿ ಸೊ ಮೋಟೋ ಬ್ಲಾಗ್ ಮಾಡಬೇಕಾದ್ರೆ ನಿಮಗೆ ಈಗ ಕ್ಯಾ ಏನು ಗೋಪ್ರೋ ಮತ್ತೆ ಅಡಾಪ್ಟರ್ ಎರಡೂ ಇಡೋದಿಕ್ಕೆ ಇದು ಹೌಸಿಂಗ್ ಬರುತ್ತೆ ಸೊ ಈ ಹೌಸಿಂಗು ನಿಮಗೆ ಸಪ್ರೇಟಾಗಿ ಬೈ ಮಾಡಬೇಕಾಗುತ್ತೆ ಇದು ಗೋಪ್ರೋದವ್ರು ಏನು ಐ ಮೀನ್ ಗೋಪ್ರೋ ಪ್ರಾಡಕ್ಟ್ ಆಕ್ಸೆಸರೀಸಲ್ಲಿ ನಿಮಗೆ ಸಿಗೋಲ್ಲ ಗೋಪ್ರೋ ಆಕ್ಸೆಸರೀಸಲ್ಲಿ ನಿಮಗೆ ಸಿಗೋಲ್ಲ ಸೊ ಇದನ್ನ ಸಪ್ರೇಟಾಗಿ ಬೈ ಮಾಡಬೇಕು ನಿಮಗೆ ಇದ್ರ ಜೊತೆ ಒಂದು ವಾಟರ್ ಪ್ರೂಫ್ ಕೇಸಿಂಗ್ನ ಯೂಸ್ ಮಾಡಬೇಕು ಸೊ ಬೆಟರು ಒಂದು ವಾಟರ್ ಪ್ರೂಫ್ ಕೇಸಿಂಗ್ ಇರೋದು ತುಂಬಾ ಒಳ್ಳೇದು ಅಂತ ನನ್ನ ಒಪಿನಿಯನ್ ಮೇಲೆ ನೆಕ್ಸ್ಟ್ ಸೊ ಇದು ಕರ್ಡ್ ಮೌಂಟ್ ಬರುತ್ತೆ ಸೊ ಈ ಕರ್ಡ್ ಮೌಂಟ್ ಈ ಹೆಲ್ಮೆಟ್ಗೆ ಇಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಯಾವ ತರ ಫಿಕ್ಸ್ ಮಾಡೋದು ಅಂತ ಅದನ್ನ ನಾನು ನೆಕ್ಸ್ಟ್ ತೋರಿಸ್ತೀನಿ ಅದಾದ್ಮೇಲೆ ಇಫ್ ಇನ್ ಕೇಸ್ ಗೋಪ್ರೋ ಅಡಾಪ್ಟರ್ ಬೇಡ ಈ ಹೌಸಿಂಗು ಇದೆಲ್ಲ ಬೇಡ ಅಂತ ಅಂದರೆ ಗೋಪ್ರೋದವ್ರದ್ದು ಒಂದು ಮೀಡಿಯಾ ಮೋಡ್ ಅಂತ ಇದೆ ಸೊ ನೀವು ಮೀಡಿಯಾ ನ ಬೈ ಮಾಡ್ಬೋದು ಸೊ ಮೀಡಿಯಾ ಮೋಡ್ ಬಂದು ಆಲ್ಮೋಸ್ಟ್ ನಿಮ್ಗೊಂದು ಏಟ್ ತೌಸಂಡ್ ಆಗುತ್ತೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೊ ಇದ್ರದ್ದು ಏನು ಫೀಚರು ಅಂತಂದ್ರೆ ಈ ಅಡಾಪ್ಟರ್ ಏನಿದೆ ಇದು ನಿಮಗೆ ಬೇಕಾಗಲ್ಲ ಈ ಮೀಡಿಯಾ ನ ಯೂಸ್ ಮಾಡಿದ್ರೆ ಅಥವಾ ಈ ಹೌಸಿಂಗ್ ಬೇಕಾಗಲ್ಲ ಇವೆರಡನ್ನ ಎಲಿಮಿನೇಟ್ ಮಾಡಬೇಕು ಅಂತಂದ್ರೆ ನೀವು ಮೀಡಿಯಾ ಮೋಡಿಗೆ ಹೋಗ್ಬೇಕಾಗುತ್ತೆ ಸೊ ಇದಾದ ಮೇಲೆ ನಿಮಗೆ ಅಡಿಷನಲ್ ಬ್ಯಾಟ್ರೀಸ್ನ ತೊಗೊಬೇಕಾಗುತ್ತೆ ಸೊ ಗೋಪ್ರೋ ಜೊತೆ ನಿಮಗೆ ಓನ್ಲಿ ಒನ್ ಬ್ಯಾಟ್ರಿ ಅಷ್ಟೇ ಸಿಗುತ್ತೆ ಸೊ ಅದ್ರ ಜೊತೆ ನಿಮಗೆ ಅಟ್ಲೀಸ್ಟ್ ಒಂದು ಎರಡು ಅಡಿಷನಲ್ ಬ್ಯಾಟ್ರಿನ ತಗೊಳೋದು ಒಳ್ಳೆಯದು ಪ್ಲಸ್ ಬ್ಯಾಟ್ರಿನ ಚಾರ್ಜ್ ಮಾಡೋದಕ್ಕೆ ಇದೊಂದು ಕೇಸ್ನ ತಗೊಬೇಕಾಗುತ್ತೆ ಸೊ ನೆಕ್ಸ್ಟ್ ನಿಮಗೆ ಒಂದು ಎಸ್ ಟಿ ಕಾರ್ಡ್ ಬೇಕಾಗುತ್ತೆ ಸೊ ನಾನು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಟಿ ಕಾರ್ಡ್ನ ಯೂಸ್ ಮಾಡ್ತಿದ್ದೀನಿ ಸೊ ಒಂದು ಸ್ವಲ್ಪ ಸ್ಟೋರೇಜ್ ಕೆಪಾಸಿಟಿ ಚೆನ್ನಾಗಿರೋದು ತೊಗೊಂಡಿತ್ತು ಅಂತ ಅಂದರೆ ನಿಮಗೆ ಐ ಮೀನ್ ಮೇ ಬಿ ಲೈಕ್ ಟು ತ್ರೀ ಡೇಸ್ ಎಲ್ಲ ರೈಡ್ ಹೋದಾಗ ಯೂಸ್ಫುಲ್ ಆಗುತ್ತೆ ಸೊ ಇದಿಷ್ಟು ಆ್ಯಕ್ಸೆಸರೀಸು ಸೊ ಈ ಪ್ರತಿಯೊಂದು ಆ್ಯಕ್ಸರೀಸು ಎಷ್ಟೆಷ್ಟಾಗುತ್ತೆ ಅಂತ ಹೇಳ್ತೀನಿ ನೋಡಿ ಸೊ ನಾನು ಗೋಪ್ರೋ ಈರೋ ಇಲೆವೆನ್ ಯೂಸ್ ಮಾಡ್ತಿರೋದು ಇವತ್ತಿನ ಪ್ರೈಸು ಗೋಪ್ರೋ ಹೀರೋ ಇಲೆವೆನ್ ಬಂದು ತರ್ಟಿ ಫೈವ್ ತೌಸಂಡ್ ಇದೆ ಮೇ ಬಿ ತರ್ಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ತರ್ಟಿ ಫೈವ್ ತೌಸಂಡ್ ಇಟ್ಕೊಳ್ಳಿ ಒಂದು ಅಪ್ರಾಕ್ಸಿಮೇಟ್ ಆಗಿ ಅದಾದ್ಮೇಲೆ ಒಂದು ಮೀಡಿಯಂ ಅಮೌಂಟ್ ಬಂದು ಒಂದು ಏಟ್ ತೌಸಂಡ್ ಆಗುತ್ತೆ ಗೋಪ್ರೋ ಅಡಾಪ್ಟರ್ ಬಂದು ನಿಮಗೆ ಫೈವ್ ತೌಸಂಡ್ ಆಗುತ್ತೆ ಪ್ಲಸ್ ಆರ್ ಮೈನಸ್ ಫೈವ್ ಹಂಡ್ರೆಡ್ ರುಪೀಸ್ ಅಗೇನ್ ಅದಾದ್ಮೇಲೆ ಹೌಸಿಂಗ್ ಬಂದು ನಿಮಗೆ ಅರೌಂಡ್ ತೌಸಂಡ್ ರುಪೀಸ್ ಆಗುತ್ತೆ ಪ್ಲಸ್ ಎಸ್ ಟಿ ಕಾರ್ಡು ಕ್ಲೋಸ್ ಅರೌಂಡ್ ಟೂ ತೌಸಂಡ್ ಇದೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸೊ ವಾಟರ್ ಪ್ರೂಫ್ ಕೇಸಿಂಗ್ ಬಂದು ಅದು ಅರೌಂಡ್ ತೌಸಂಡ್ ರುಪೀಸ್ ಇದೆ ನೆಕ್ಸ್ಟು ಅಡಿಷನಲ್ ಬ್ಯಾಟ್ರೀಸು ಮತ್ತು ಚಾರ್ಜರ್ ಇದಿಷ್ಟು ಸೇರಿ ಅರೌಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದಾದಮೇಲೆ ಮೈಕ್ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಕ್ಲೋಸ್ ಅರೌಂಡ್ ಎಲ್ಲ ಆಡ್ ಮಾಡ್ತೀರಾ ಅಂತಂದ್ರೆ ಒಂದು ಸಿಕ್ಸ್ಟಿ ತೌಸಂಡಿಂದ ಇಂದ ಸಾರಿ ಫಿಫ್ಟಿ ತೌಸಂಡ್ ಟು ಸಿಕ್ಸ್ಟಿ ತೌಸಂಡ್ ರುಪೀಸ್ ಆಗುತ್ತೆ ಒಂದು ಮೋಟೋ ಬ್ಲಾಗ್ ಸೆಟಪ್ ಮಾಡೋದಕ್ಕೆ ಮಾಡೋದಿಕ್ಕೆ ಸೊ ಇದೆಲ್ಲ ಬೇಕಾಗಿರೋಂಥ ರಿಕ್ವೈರ್ಡ್ ಪ್ರಾಡಕ್ಟ್ಸು ಮೋಟೊ ಬ್ಲಾಕ್ ಸೆಟಪ್ ಮಾಡೋದಿಕ್ಕೆ ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ಎಲ್ಮೆಟ್ಟಿಗೆ ಯಾವ ರೀತಿ ವ್ಲಾಗ್ ಸೆಟಪ್ ಮಾಡಬೇಕು ಅಂತ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ